ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ಗೋಲ್ಡ್ ಲೋನ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂತ ಒಂದು ಸ್ಟಾಕ್ನ ಬಗ್ಗೆ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ. ಈ ಸ್ಟಾಕ್ ಇನ್ವೆಸ್ಟ್ಮೆಂಟ್ಗೆ ಹೇಗಿದೆ, ಎಸ್ಪೆಷಲಿ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋಂಥ ಸ್ಟಾಕನ್ನು ರೆಕಮೆಂಡ್ ಮಾಡಿದಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಗೆಳೆಯರೆ, ಗೋಲ್ಡ್ ಲೋನ್ ಅಂದ ತಕ್ಷಣ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ನಾನು ಯಾವ ಕಂಪನಿ ಬಗ್ಗೆ ಕವರ್ ಮಾಡ್ತಿರ್ಬೋದು ಅಂತ. ಯಾಕಂದ್ರೆ ಈಗಾಗಲೇ ಹಲವು ಸಲ ನಾನು ಹೇಳಿದ್ದೀನಿ, ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಅಂತಂದ್ರೆ ಅದು ಮುತ್ತೂಟ್ ಫೈನಾನ್ಸ್ ಲಿಮಿಟೆಡ್. ಇದ್ರ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ ನೋಡಬಹುದು, 65,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಸಣ್ಣ ಕಂಪನಿ ಏನಲ್ಲ, ದೊಡ್ಡ ಕಂಪನಿಯೇ. ಹಾಗೆ ನಾವು 6 months ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 6 months ಅಲ್ಲಿ ಚೆನ್ನಾಗಿಯೇ ಇದೆ ಪರ್ಫಾರ್ಮೆನ್ಸ್, 30 or 31% ಪಾಸಿಟಿವ್ ಇದೆ. 1 year ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ 56% ಪಾಸಿಟಿವ್ ಇದೆ. 5 years ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಬೋದು, 176% ಪಾಸಿಟಿವ್ ಇದೆ. ಹಾಗೆ ನೀವು ಇಲ್ಲಿ ಕರೆಕ್ಷನ್ ಅನ್ನ ನೋಡ್ಬೋದು, 2021 ನವೆಂಬರ್ ನಂತರ ಕಂಟಿನ್ಯೂಸ್ ಕರೆಕ್ಷನ್ ಕಂಡು ಬಂದಿತ್ತು. ಆಲ್ಮೋಸ್ಟ್ 45%ಗಿಂತ ಜಾಸ್ತಿ ಸ್ಟಾಕ್ ಕ್ರಾಶ್ ಆಗಿತ್ತು ಅಥವಾ ಕರೆಕ್ಷನ್ ಆಗಿತ್ತು. ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ, ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 76%. ಹಾಗೆ 2021 ನವೆಂಬರ್ ಅಲ್ಲಿ ಯಾರಾದರೂ ಈ ಪೀಕಲ್ಲಿ ಬೈ ಮಾಡಿದ್ರೆ ಇವತ್ತು ಕೂಡ ಇನ್ನೂ ಸ್ವಲ್ಪ ಡೌನಲ್ಲೇ ಇದೆ ಪರ್ಫಾರ್ಮೆನ್ಸ್, ಆದರೆ ಆಲ್ಮೋಸ್ಟ್ ರಿಕವರಿ ಆಗಿದೆ. ನಾನು ಹಲವು ಸಲ ಹೇಳ್ತಾ ಇರ್ತೀನಿ, ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಕರೆಕ್ಷನ್ ಬಂದಾಗ ಅವುಗಳನ್ನ ಬೈ ಮಾಡಬೇಕು, ಅಥವಾ ಬೈ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತಂದ್ರೆ ಅಂತ ಸಮಯದಲ್ಲಿ ಹೋಲ್ಡ್ ಮಾಡಬೇಕು ಅಂತ ನೋಡ್ಬೋದು. ಆರಾಮಾಗಿ 45% ಡೌನ್ ಆಗಿದ್ದಂತಹ ಸ್ಟಾಕ್ ಈಗ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ಇದೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಆಗುವಂಥದ್ದು. ನಮಗೆ ಲಾಸ್ ಮಾಡೋದಿಲ್ಲ ಆ ಕಂಪನಿಗಳು, ಆದರೆ ಈ ಮಧ್ಯೆ ಏನಿದೆಯಲ್ಲ ಟೈಮ್, 2021 ನವೆಂಬರ್ ಇಂದ 2024 ಏಪ್ರಿಲ್ ವರೆಗೂ ಆಲ್ಮೋಸ್ಟ್ 2.5 ವರ್ಷ, ಈ 2.5 ವರ್ಷ ಇದೆಯಲ್ಲ, ಇದು ಕ್ರಿಟಿಕಲ್ ಫೇಸ್ ಅಂತಾನೆ ಹೇಳ್ಬೋದು ಯಾವುದೇ ಒಬ್ಬ ಇನ್ವೆಸ್ಟರ್ಸ್ಗೆ. ಯಾರಿಗೆ ಈ ಕಂಪನಿಯ ಬಿಸ್ನೆಸ್ ಮೇಲೆ ನಂಬಿಕೆ ಇರುತ್ತೋ ಅಂಥವ್ರು ಮಾತ್ರ ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಇಂಥ ಸಮಯದಲ್ಲಿ. ಯಾರು ಜಸ್ಟ್ ಈ ರ್ಯಾಲಿಯನ್ನು ನೋಡಿ ಅಥವಾ ಸ್ಟಾಕ್ನ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಬೈ ಮಾಡಿರ್ತಾರೋ, ರ್ಯಾಂಡಮ್ ಆಗಿ ಬೈ ಮಾಡಿರ್ತಾರೋ ಅಂಥವ್ರು ಖಂಡಿತ ಈ ರೀತಿಯ ಡೌನ್ ಫೇಸ್ಗಳನ್ನು ಎದುರಿಸೋಕ್ಕಾಗೋದಿಲ್ಲ. ಹಾಗೆ ಇಲ್ಲಿ ಡೌನ್ ಫಾಲ್ ಆಗಲಿಕ್ಕೆ ಕಾರಣ ಕೂಡ ಇತ್ತು, ಅದನ್ನು ಕೂಡ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡೋಣ, ಯಾವ ರೀತಿ ಬಿಸ್ನೆಸ್ ಅನ್ನು ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕೆ. ನಾನೀಗ ಮುತ್ತೂಟ್ ಫೈನಾನ್ಸ್ನ ವೆಬ್ಸೈಟಲ್ಲಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಸರ್ವಿಸಸ್ ವಿ ಪ್ರೊವೈಡ್, ಗೋಲ್ಡ್ ಲೋನ್ ಅಟ್ ಹೋಮ್, ಹೌಸಿಂಗ್ ಫೈನಾನ್ಸ್, ಪರ್ಸನಲ್ ಲೋನ್, ಇನ್ಶೂರೆನ್ಸ್, ಮನಿ ಟ್ರಾನ್ಸ್ಫರ್, NCD, ಹಾಗೆ ಮ್ಯೂಚುವಲ್ ಫಂಡ್, ಇಷ್ಟು ಸೆಗ್ಮೆಂಟಲ್ಲಿ ಕೆಲಸ ಮಾಡುತ್ತೆ. ನೀವು ಇಲ್ಲಿ ಸರ್ವಿಸಸ್ ಕ್ಲಿಕ್ ಮಾಡಿದ್ರು ಕೂಡ ಇಲ್ಲಿ ನೋಡ್ಬೋದು ಎಲ್ಲ ಆಪ್ಷನ್ಸ್ ಇದೆ. ಮ್ಯೂಚುವಲ್ ಫಂಡ್ಸ್ ಇದೆ, ಪಾನ್ ಕಾರ್ಡ್, ಮೈಕ್ರೋ ಫೈನಾನ್ಸ್, ಡಿಜಿಟಲ್ ಅಂಡ್ ಕ್ಯಾಶ್ಲೆಸ್, ವೆಹಿಕಲ್ ಲೋನ್ ಕೂಡ ಇದೆ, ಕಾರ್ಪೊರೇಟ್ ಲೋನ್, SME ಲೋನ್, ಮಿಲಿಗ್ರಾಮ್ ರಿವಾರ್ಡ್ಸ್, ಸ್ವಲ್ಪ ರಿವಾರ್ಡ್ಸ್ ಬಗ್ಗೆ. ಸೊ ಇಷ್ಟು ಸೆಗ್ಮೆಂಟಲ್ಲಿ ಈ ಕಂಪನಿ ಕೆಲಸ ಮಾಡುತ್ತೆ, ಎಸ್ಪೆಷಲಿ ಗೋಲ್ಡ್ ಲೋನ್ ಸೆಗ್ಮೆಂಟಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್. ಇನ್ನು ಕೆಲವು ಕಂಪನಿಗಳಿದಾವೆ, ಇಲ್ಲ ಅಂತ ಏನಿಲ್ಲ, ಜೊತೆಗೆ ಎಲ್ಲ ಬ್ಯಾಂಕ್ಗಳು ಕೂಡ ಗೋಲ್ಡ್ ಲೋನ್ ಅನ್ನ ಪ್ರೊವೈಡ್ ಮಾಡ್ತವೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ, ನಿಮಗೆ ಗೊತ್ತಿದೆ. ಬಟ್ ತುಂಬಾ ಹೆಸರುವಾಸಿ ಅಂತಂದ್ರೆ ಮುತ್ತೂಟ್ ಫೈನಾನ್ಸ್ ಅಂತ ಹೇಳ್ಬೋದು, ಯಾಕಂದ್ರೆ ಈಸಿ ವಿಂಡೋ ಸರ್ವಿಸಸ್ ಅನ್ನ ಕೊಡ್ತಾರೆ. ಜೊತೆಗೆ ನಾವ್ ಈಗ ತಾನೇ ನೋಡಿದ್ವಿ, ಗೋಲ್ಡ್ ಲೋನ್ ಅಟ್ ಹೋಮ್ ನೀವು ಇಲ್ಲಿ ನೋಡಬಹುದು. ಸೊ ಮನೆಗೆ ಬಂದು ಗೋಲ್ಡ್ ಎಲ್ಲ ಚೆಕ್ ಮಾಡ್ಕೊಂಡು ತಗೊಂಡು ಹಣ ಕೊಡ್ತಾರೆ. ಸೊ ಈ ರೀತಿಯ ಸರ್ವಿಸಸ್ ಅನ್ನು ಕೂಡ ಆಫರ್ ಮಾಡೋದ್ರಿಂದ ಸೊ ಕಂಪನಿ ಒಳ್ಳೆ ಪ್ರಮಾಣದಲ್ಲಿ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾವು ಕಂಪನಿ ಬಗ್ಗೆ ನಾನೇನು ಹೇಳಿದೆ ಅಂದ್ರೆ ಕರೆಕ್ಷನ್ ಆಗಿದ್ದಕ್ಕೆ ಕಾರಣ ಅಂತ. ಸೊ ನೀವು ಇಲ್ಲಿ ನೋಡಬಹುದು, ಈ ವ್ಯಕ್ತಿ ಮ್ಯಾನ್ ವಿತ್ ಎ ಗೋಲ್ಡನ್ ಹಾರ್ಟ್, ಲೇಟ್ ಶ್ರೀ MG ಜಾರ್ಜ್ ಮುತ್ತೂಟ್, ಇಲ್ಲಿ ಇಯರ್ಸ್ ಕೂಡ ಇದೆ ನೋಡಬಹುದು, 1949 to 2021. ಸೊ ಈ ವ್ಯಕ್ತಿ ಈ ಕಂಪನಿಯನ್ನ ಶುರು ಮಾಡಿದವರು, ಶುರು ಮಾಡಿ ಉತ್ತಮ ಮಟ್ಟಕ್ಕೆ ಬೆಳೆಸಿದ್ರು. ಸೊ ಅಂತವ್ರು 2021 ಎಕ್ಸ್ಪೈರ್ ಆಗ್ತಾರೆ. ಸೊ ಇವರು ಎಕ್ಸ್ಪೈರ್ ಆದ ನಂತರ ಸ್ಟಾಕ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ. ಯಾಕೆ ಅಂತಂದ್ರೆ, ಸೊ ನೀವು ಯಾವುದೇ ಕಂಪನಿಯನ್ನ ತಗೊಳ್ಳಿ, ತುಂಬಾ ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಬೆಳೆಸಿದಂತಹ ವ್ಯಕ್ತಿಗಳು, ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಇದ್ದವರು ಕಂಪನಿಯನ್ನ ಚೇಂಜ್ ಮಾಡಿದಾಗ ಅಥವಾ ಈ ರೀತಿ ಎಕ್ಸ್ಪೈರ್ ಆದಾಗ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ, ಮುಂದೆ ಬರುವಂತ ಜನರೇಷನ್ ಅಥವಾ ಮುಂದೆ ಬರುವಂತ ಮ್ಯಾನೇಜ್ಮೆಂಟ್ ಯಾವ ರೀತಿ ಕಂಪನಿಯನ್ನ ಮೇಲೆ ತಗೊಂಡು ಹೋಗ್ಬೋದು ಅನ್ನೋ ಅಂತ ಅನುಮಾನ ಯಾರಿಗಾದ್ರೂ ಬಂದೇ ಬರುತ್ತೆ. ಅದರಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಕೂಡ ಇರ್ತಾರೆ. ಇಂತಹ ಸಮಯದಲ್ಲಿ ಕೆಲವು ಸಲ ಕೆಲವು ಕಂಪನಿಗಳಲ್ಲಿ ಡೌನ್ ಫಾಲ್ ಬರುತ್ತೆ, ಇಲ್ಲೂ ಕೂಡ ಅಷ್ಟೇ. ಹಾಗೆ ಜೊತೆಗೆ 2021 ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಕರೆಕ್ಷನ್ ಕಂಡು ಬಂತು, ಎಸ್ಪೆಷಲಿ 2021 ನವೆಂಬರ್ ನಂತರ. ಅದು ಕೂಡ ಕಾರಣ ಇತ್ತು, ಜೊತೆಗೆ ಕಂಪನಿಯ ಇಂಪಾರ್ಟೆಂಟ್ ವ್ಯಕ್ತಿ, ಕಂಪನಿಯನ್ನ ಶುರು ಮಾಡಿದವರು ಎಕ್ಸ್ಪೈರ್ ಆಗಿದ್ದು ಸ್ವಲ್ಪ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಈ ಸ್ಟಾಕ್ ಮೇಲೆ ಆಗ್ಲಿಕ್ಕೆ ಕಾರಣ ಆಯ್ತು. ಸೊ ನಂತರ 2023 ಮಾರ್ಚ್ ನಂತರ ನೋಡಬಹುದು, ಒಳ್ಳೆ ರಿಕವರಿ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಆಲ್ಮೋಸ್ಟ್ 2021 ಲೆವೆಲ್ಗೆ ಹೋಲಿಸಿದ್ರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್, ಈಗ ಇನ್ನು ಮೇಲೆ ಹೋಗ್ಬೇಕಾಗಿದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೀವು ನೋಡಬಹುದು,
ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಟಿಲ್ 2021 ನವೆಂಬರ್. ನಂತರ ಕರೆಕ್ಷನ್ ಆಯ್ತು, ನಂತರ ಈಗ ರಿಕವರಿ ಕೂಡ ಆಗಿದೆ. ಹಾಗೆ ನಾನು ಈ ಡೌನ್ ಫಾಲ್ ಅಲ್ಲೂ ಕೂಡ ವಿಡಿಯೋ ಮಾಡಿದ್ದೀನಿ, ಈಗ ರಿಕವರಿ ಆದ್ಮೇಲೆ ಏನ್ ಮಾಡ್ತಾ ಇಲ್ಲ, ಇದಕ್ಕೆ ಮುಂಚೆ ಕೂಡ ಮಾಡಿದ್ದೀನಿ. ನಾನು ಆಗ್ಲೂ ಕೂಡ ಹೇಳಿದ್ದೀನಿ, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಗಳನ್ನ ಬೈ ಮಾಡೋದು ಅಷ್ಟೇ ಅಲ್ಲ, ಅವುಗಳನ್ನ ಬ್ಯಾಡ್ ಟೈಮ್ ಅಲ್ಲಿ ಹೋಲ್ಡ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ. ಹಾಗಾದ್ರೆ ಇಲ್ಲಿ ಬಿಸ್ನೆಸ್ ಅಲ್ಲಿ ಏನಾದ್ರೂ ಇಂಪ್ಯಾಕ್ಟ್ ಆಗಿತ್ತಾ ಅದನ್ನ ಒಂದ್ಸಲ ನೋಡೋಣ ನಾವು. ಸೊ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ 2021-22 ಅಲ್ಲಿ ಏನಾದ್ರು ಬಿಸ್ನೆಸ್ ವೈಸ್ ಕಂಪನಿಯಲ್ಲಿ ಏರುಪೇರುಗಳಿದ್ಯಾ ಅಂತ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು, 2 ವರ್ಷನೂ ಕೂಡ ಯಾವುದೇ ಏರುಪೇರು ಇಲ್ಲ. ಕಂಪನಿಯ ರೆವಿನ್ಯೂ ನಲ್ಲಿ ಇನ್ನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಂತರ ಆಪರೇಟಿಂಗ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ ನೋಡಬಹುದು. ನೆಟ್ ಪ್ರಾಫಿಟ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಬಿಸ್ನೆಸ್ ವೈಸ್ ಕಂಪನಿಗೆ ಯಾವುದೇ ರೀತಿಯ ಒಡೆತ ಬಿದ್ದಿಲ್ಲ 2021-22 ಹಾಗೆ 2023 ಏನಾದ್ರೂ ಬಿದ್ದಿದ್ಯಾ? ಇಲ್ಲಿ ಸ್ವಲ್ಪ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ 2022 ಹೋಲಿಸಿದ್ರೆ. ಆದ್ರೆ ಆಲ್ಮೋಸ್ಟ್ 2023 ಮಾರ್ಚ್ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ. ನಂತರ ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು, ಇಲ್ಲೂ ಕೂಡ ಏನ್ ಲಾಸ್ ಅಲ್ಲಿ ಏನು ಹೋಗಿಲ್ಲ, ಪ್ರಾಫಿಟ್ ಅಲ್ಲೇ ಇದೆ, 1,500 ಕೋಟಿ ಹತ್ತತ್ರ. ಸೊ ಬಿಸ್ನೆಸ್ ವೈಸ್ ಖಂಡಿತ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಆಗಿಲ್ಲ. ನಾನು ಹೇಳದ್ನಲ್ಲ 2 ರೀಸನ್, ಮಾರ್ಕೆಟ್ ಅಲ್ಲೂ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು 2021 ಅಕ್ಟೋಬರ್ ನಂತರ, ಅದು ಒಂದು ರೀಸನ್ ಆಯ್ತು ಸ್ಟಾಕ್ ಅಲ್ಲಿ ಕರೆಕ್ಷನ್ ಕಂಡು ಬರ್ಲಿಕ್ಕೆ. ನಂತರ ಮ್ಯಾನೇಜ್ಮೆಂಟ್ ಲೆವೆಲ್ ನ ಚೇಂಜಸ್ ಕೂಡ ಇಂಪ್ಯಾಕ್ಟ್ ಮಾಡಿದೆ. ನಂತರ ಈಗ ಜಾರ್ಜ್ ಮುತ್ತೋಟ್ ಅವರ ಮಗ ಕಂಪನಿಯನ್ನ ಮುನ್ನಡೆಸುತ್ತಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡ್ತಿದೆ ನೋಡಬಹುದು. TTM ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೊ 2 ವರ್ಷದ ಹೈಯನ್ನ ಟಚ್ ಮಾಡಿದೆ, 2 ಕೂಡ ಬೀಟ್ ಮಾಡಿ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು 5,200 ಕೋಟಿಗೆ ತಲುಪಿದೆ TTM ಅಲ್ಲಿ. ನೆಟ್ ಪ್ರಾಫಿಟ್ ಕೂಡ 3,896ಕ್ಕೆ ಬಂದಿದೆ. ಇನ್ನು ಒಂದು ಕ್ವಾರ್ಟರ್ ಬರೋ ಬಾಕಿ ಇದೆ, ಮಾರ್ಚ್ ಕ್ವಾರ್ಟರ್ ಇನ್ನು ರಿಸಲ್ಟ್ ಡೇಟ್ ಅನೌನ್ಸ್ ಆಗಿಲ್ಲ. ಸೊ ಡೇಟ್ ಅನ್ನ ನೋಡಿಕೊಂಡು ಕೂಡ ನೀವು ಈ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು. ಯಾಕಂದ್ರೆ ಯೂಶುವಲಿ ಡೇಟ್ ಅಂದ್ರೆ ರಿಸಲ್ಟ್ ಡೇಟ್ ಅನ್ನ ನೋಡಿ, ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ಅನಾಲಿಸಿಸ್ ಮಾಡಿ ಕೂಡ ಡಿಸೈಡ್ ಮಾಡಬಹುದು ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ. ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ನೋಡಬಹುದು 73.35% ಇದೆ. ನಂತರ FIS ಹೋಲ್ಡಿಂಗ್ 8.34%, DIS 14.5%, ಪಬ್ಲಿಕ್ 3.5% ಹೋಲ್ಡಿಂಗ್ ಇದೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಮೆಜಾರಿಟಿ ಸ್ಟೇಕ್ ಪ್ರಮೋಟರ್ಸ್ ಹತ್ರನೇ ಇದೆ, ಮೋರ್ ದನ್ 20% FIS DIS ಇಟ್ಕೊಂಡಿದ್ದಾರೆ, ಪಬ್ಲಿಕ್ ಕಡಿಮೆ ಪ್ರಮಾಣದ ಹೋಲ್ಡಿಂಗ್ ಇದೆ. ಸೊ ನೋಡಬಹುದು ಪಬ್ಲಿಕ್ ಹೇಗೆ ಗಿವ್ ಅಪ್ ಮಾಡ್ತಾರೆ ಅಂತ. ಜೂನ್ 2022 5% ಇದ್ದಂತ ಹೋಲ್ಡಿಂಗ್ ಹೋಗ್ತಾ 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 ಕಡಿಮೆನೆ ಆಗ್ತಾ ಬಂದಿದೆ. ಸೊ ಯಾವಾಗ ಸ್ಟಾಕ್ ಅಲ್ಲಿ ರಿಕವರಿ ಕಂಡು ಬಂತೋ ಆಗ ಕಡಿಮೆ ಆಗಿದೆ. ಇಲ್ಲಿ ಯಾವಾಗ ಸ್ಟಾಕ್ ಅಲ್ಲಿ ರಿಕವರಿ ಶುರು ಆಯ್ತೋ ಇವರು ಬೈ ಮಾಡ್ತಾ ಹೋಗ್ತಾರೆ, ಪಬ್ಲಿಕ್ ಸೆಲ್ ಮಾಡ್ತಾ ಹೋಗ್ತಾರೆ. ಹೇಗೆ ಬದಲಾವಣೆ ಆಗುತ್ತೆ ನೋಡಿ, ಮಾರ್ಚ್ 2023 ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬಂದಿದೆ. ನಾವು ಈಗ ತಾನೆ ಚಾರ್ಟ್ ಅಲ್ಲಿ ನೋಡಿದ್ವಿ, 5 ಇಯರ್ಸ್ ಚಾರ್ಟ್ ಓಪನ್ ಮಾಡಿದ್ರೆ ನೋಡಬಹುದು 17 ಮಾರ್ಚ್ 2023 ₹928 ಇದ್ದಂತ ಸ್ಟಾಕ್, ಮಾರ್ಚ್ 2023 4.61% ಪಬ್ಲಿಕ್ ಹೋಲ್ಡಿಂಗ್ ಇತ್ತು, ನಂತರ 4.21. ರಿಕವರಿ ಆದಂಗೆಲ್ಲ ಮಾರ್ಕೊಂಡು ಎಕ್ಸಿಟ್ ಆಗಿದ್ದಾರೆ ರಿಟೇಲ್ ಇನ್ವೆಸ್ಟರ್ಸ್. ಈಗ 3.72 ಇದೆ, ನೋಡೋಣ ಮಾರ್ಚ್ ಡೇಟಾ ರಿಲೀಸ್ ಆದಾಗ ಯಾವ ಪ್ರಮಾಣದಲ್ಲಿ ಇರುತ್ತೆ ಅಂತ. ಯೂಶುವಲಿ ಯಾವಾಗ ರಿಕವರಿ ಕಂಡು ಬರುತ್ತೋ, ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಏನಾಗುತ್ತೆ ಅಂದ್ರೆ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ, ಸ್ವಲ್ಪ ರಿಕವರಿ ಆಯ್ತಾ ಮಾರಿ ಎಕ್ಸಿಟ್ ಆಗ್ತಾರೆ. ಅದರ ನಂತರ ಸ್ಟಾಕ್ ಈಗ ಟಾಪ್ ಅಲ್ಲಿ ಇದೆ, ತುಂಬಾ ಜನ ಅನ್ಕೊಳ್ತಾರೆ ಅಯ್ಯೋ ನಾನು ಹೋಲ್ಡ್ ಮಾಡ್ಬೇಕಿತ್ತಲ್ಲ ಯಾಕಾದ್ರೂ ಸೆಲ್ ಮಾಡೋದು ಅಂತ. ಕೆಲವರು ಏನ್ ಮಾಡ್ತಾರೆ ಈ ರೀತಿ ರಿಕವರಿ ಆದಾಗ ಟಾಪ್ ಅಲ್ಲಿ ಬೈ ಮಾಡ್ತಾರೆ, ಮತ್ತೆ 15% ಸ್ಟಾಕ್ ಕರೆಕ್ಷನ್ ಆಗುತ್ತೆ, ಆಗ ಅಗೇನ್ ಸೇಮ್ ಹಿಂದೆ ಮಾಡಿದ ತಪ್ಪನ್ನೇ ರಿಪೀಟ್ ಮಾಡ್ತಾರೆ. ಸೊ ಒಂದ್ಸಲ ಮಾಡಿದ ತಪ್ಪಿಂದ ನಾವು ಪಾಠ ಕಲಿತು ಹೋಲ್ಡ್ ಮಾಡ್ಬೇಕು ಹೊರತು ಸೆಲ್ ಮಾಡಿ ಎಕ್ಸಿಟ್ ಆಗೋದಲ್ಲ. ಎಸ್ಪೆಷಲಿ ಒಳ್ಳೆ ಸ್ಟಾಕ್ ಗಳನ್ನ ಖಂಡಿತ ಲಾಸ್ ಅಲ್ಲಿ ಮಾರಾಟ ಮಾಡುವಂತ ಅವಶ್ಯಕತೆ ಇರೋದಿಲ್ಲ, ಬಟ್ ಪೇಷನ್ಸ್ ಅನ್ನ ಚೆಕ್ ಮಾಡ್ತವೆ ಇವುಗಳು. ಸೊ ಪೇಷನ್ಸ್ ಇದ್ರೆ ಮಾತ್ರ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗೋದು. ಸೊ ಒಳ್ಳೆ ರಿಟರ್ನ್ಸ್ ಬೇಕಾ, ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದವರು ಹೋಲ್ಡ್ ಮಾಡಲೇಬೇಕು ಲಾಂಗ್ ಟರ್ಮ್ ಗೆ, ಆಗ್ಲೇ ನಮ್ಗೆ ಒಳ್ಳೆ ರಿಟರ್ನ್ ಸಿಗೋದು. ಜೊತೆಗೆ ತುಂಬಾ ಜನ ಪಿ ರೇಷಿಯೋ ಕೂಡ ನೋಡ್ತಾ ಇರ್ತಾರೆ. ಸೊ ಪಿ ರೇಷಿಯೋ ನೋಡಬಹುದು 16 ಇದೆ, ಒಳ್ಳೆ ವ್ಯಾಲ್ಯೂಯೇಷನ್ ಕೂಡ. ಇಂಡಸ್ಟ್ರಿ ಪಿ ಕೂಡ ನೋಡಬಹುದು 20 ಇದೆ, ಸೊ ಇಂಡಸ್ಟ್ರಿ ಪಿಗಿಂತ ಕಡಿಮೆನೆ ಇದೆ. ಜೊತೆಗೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ನೋಡಬಹುದು 1,236 ಇದೆ, ಸ್ಟಾಕ್ ಪ್ರೈಸ್ 1,600 ಇದೆ, ತುಂಬಾ ಬಿಗ್ ಡಿಫ್ರೆನ್ಸ್ ಕೂಡ ಇಲ್ಲ. ಜೊತೆಗೆ ನಾವು ROE ನೋಡಬಹುದು, ಇಲ್ಲೂ ಕೂಡ ಮೋರ್ ದನ್ 20 ಇದೆ, ಒಳ್ಳೆ ಪ್ರಮಾಣದಲ್ಲಿದೆ. CAGR ಚೆನ್ನಾಗಿದೆ, ಪ್ರಾಫಿಟ್ ಗ್ರೋತ್ ಕೂಡ ಇಂಪ್ರೂವ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ, ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೊ ಓವರ್ ಆಲ್ ಖಂಡಿತ ಇಲ್ಲಿ ನೆಗೆಟಿವ್ಸ್ ಕಡಿಮೆ. ನಾನು ಬ್ಯಾಲೆನ್ಸ್ ಶೀಟ್ ಅನ್ನ ತೋರಿಸೋದಿಲ್ಲ, ಯಾಕಂದ್ರೆ ಇದೊಂದು ಫೈನಾನ್ಸಿಂಗ್ ಕಂಪನಿ, ಬ್ಯಾಲೆನ್ಸ್ ಶೀಟ್ ಬಂದ್ರೆ ಅಬ್ವಿಯಸ್ಲಿ ಸಾಲ ಇದ್ದೇ ಇರುತ್ತೆ, ಇವರು ಸಾಲ ಕೊಡೋದು ಸಾಲ ತಗೊಳ್ಳೋದೇ ಕೆಲಸ ಆಗಿರುತ್ತೆ. ಹಾಗಾಗಿ ಇಂತಹ ಕಂಪನಿಗಳಲ್ಲಿ ಅಬ್ವಿಯಸ್ಲಿ ಸಾಲಗಳಿದ್ದೇ ಇರುತ್ತೆ ನೋಡಬಹುದು. 13,800 ಕೋಟಿ ಲಾಂಗ್ ಟರ್ಮ್ ಬರೋಯಿಂಗ್ಸ್ ಇದೆ, ಶಾರ್ಟ್ ಟರ್ಮ್ ಅಲ್ಲಿ 36,000 ಕೋಟಿ ಇದೆ ಆಲ್ಮೋಸ್ಟ್. ಈ ರೀತಿ ಸಾಲ ಇದ್ದೇ ಇರುತ್ತೆ, ಬಟ್ ರಿಸರ್ವ್ಸ್ ಅನ್ನ ಬೇಕಿದ್ರೆ ನೋಡಬಹುದು 20,000 ಕೋಟಿ ರಿಸರ್ವ್ಸ್ ಇದೆ, ಅದರಲ್ಲೂ ಗ್ರೋಯಿಂಗ್ ಮಾಡಲ್ ಇದೆ, ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಇದೆ. ಸೊ ಅದನ್ನ ನೀವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಹಾಗೆ ಕಂಪನಿಯ ಪೀರ್ಸ್ ಗೆ ಬಂದ್ರೆ ಸೇಮ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವ್ ನೋಡಬಹುದು. ಬಜಾಜ್ ಫೈನಾನ್ಸ್, ಫಿನ್ಸರ್, ಜಿಯೋ ಫೈನಾನ್ಸ್, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್, ಶ್ರೀರಾಮ್ ಫೈನಾನ್ಸ್, ಸುಮಾರು ಕಂಪನಿಗಳಿದಾವೆ ಇಲ್ಲೂ ಕೂಡ. ಬಟ್ ಎಸ್ಪೆಷಲಿ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಹೆಸರುವಾಸಿ ಆಗಿರುವಂತ ಕಂಪನಿ ಅಂದ್ರೆ ಅದು ಮುತ್ತೂಟ್ ಫೈನಾನ್ಸ್, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡುವಂತ ವಿಷನ್ ಇಟ್ಕೊಂಡಿರೋರು ಸ್ಟಡಿ ಮಾಡಿ, ಮಿನಿಮಮ್ 5 ಇಯರ್ಸ್. ನಾನು
ಯಾವಾಗಲೂ ಲಾಂಗ್ ಟರ್ಮ್ ಅಂತ ಹೇಳ್ತಾ ಇರ್ತೀನಿ, ತುಂಬ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಲಾಂಗ್ ಟರ್ಮ್ ಅಂದರೆ ಎಷ್ಟು ವರ್ಷ ಅಂತ. ಮಿನಿಮಮ್ 5 ಇಯರ್ಸ್, ಮ್ಯಾಕ್ಸಿಮಮ್ ನೀವು ಎಷ್ಟು ವರ್ಷನಾದರೂ ಇಟ್ಕೊಳ್ಬೋದು 5 ವರ್ಷಕ್ಕಿಂತ ಜಾಸ್ತಿ. 10 ವರ್ಷ ಹೋಲ್ಡ್ ಮಾಡ್ತೀರಾ, 15 ವರ್ಷ ಹೋಲ್ಡ್ ಮಾಡ್ತೀರಾ, 20 ವರ್ಷ ಹೋಲ್ಡ್ ಮಾಡ್ತೀರಾ, ನಿಮಗೆ ಬಿಟ್ಟದ್ದು. ಮಿನಿಮಮ್ 5 ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿರ್ಬೇಕು. ಯಾಕಂದರೆ ನೋಡ್ಬೋದು ಈ ರೀತಿಯ ಫೇಸ್ಗಳು ಬಂದ್ಬಿಡ್ತವೆ. 5 ವರ್ಷ ಹೋಲ್ಡ್ ಮಾಡಿದಾಗ ಡೌನ್ ಆಗುತ್ತೆ, ಮತ್ತೆ ರಿಕವರಿ ಕೂಡ ಆಗುತ್ತೆ ಒಳ್ಳೆ ಕಂಪನಿ ಆಗಿದ್ರೆ. ಸೊ ಬಿಸ್ನೆಸ್ ವೈಸ್ ನಾವು ಈಗ ತಾನೇ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ. ಸೊ ನೀವು ಇನ್ನು 2014 ಕೂಡ ನೋಡ್ಬೋದು ಯಾವ ರೀತಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ. ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ನೋಡಬಹುದು, ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮುತ್ತೂಟ್ ಫೈನಾನ್ಸ್ ಅಲ್ಲಿ. ಸೊ 5 ಇಯರ್ಸ್ ಅಟ್ಲೀಸ್ಟ್ ಟಾರ್ಗೆಟ್ ಅನ್ನ ಇಟ್ಕೊಂಡು ಕಂಪನಿಯನ್ನ ಸ್ಟಡಿ ಮಾಡೋರು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು. ಅಂದ್ರೆ ಕಂಪನಿಯನ್ನ ಸ್ಟಡಿ ಮಾಡಿ, ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಸ್ಟಡಿ ಮಾಡಿ ನಂತರ ಇನ್ವೆಸ್ಟ್ ಮಾಡಿ, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ. ನಾವಂತೂ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಈಗಾಗಲೇ, ಇದೇನು ಮೊದಲನೇ ಬಾರಿ ಅಲ್ಲ. ಕರೆಕ್ಷನ್ ಆದಾಗ ಕೂಡ ಕವರ್ ಮಾಡಿದ್ದೆ, ರಿಕವರಿ ಆದಾಗ ಕೂಡ ಮಾಡಿದ್ದೀನಿ, ಅದಕ್ಕೆ ಮುಂಚೆ ಕೂಡ ಕವರ್ ಮಾಡಿದ್ದೆ. ಸೊ ಒಳ್ಳೆ ಕಂಪನಿಗಳ ಬಗ್ಗೆ ನಾವು ಪದೇ ಪದೇ ಮಾತಾಡ್ತಾ ಇರಬೇಕು, ಆಗಲೇ ನಾವು ಇಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದು ಹೋಲ್ಡ್ ಮಾಡೋದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.